ವಾಲ್ಯೂಮ್ ಸ್ಟಡಿ ನಾಲ್ಕು ಯಹೋವನ ಮುಯಿ ತೀರಿಸುವ ದಿನದ ಹರ್ಮೆಗೆದೋನ್ ಯುದ್ಧ ಅಧ್ಯಾಯ ಆರು ಮಹಾನ್ಯಾಯಾಲಯದ ಮುಂದೆ ಬ್ಯಾಬಿಲೋನ್ ಆಕೆಯ ಗೊಂದಲ ಕ್ರೈಸ್ತ ಧಾರ್ಮಿಕತೆ ಪುಟ ನೂರ ಅವರು ಅನ್ಯ ಧರ್ಮೀಯರಾಗಿರಲಿ ವಿಗ್ರಹಾರಾಧಕರಾಗಿರಲಿ ಅಥವಾ ಇನ್ನಾವುದೇ ಆಗಿರಲಿ ನಮ್ಮ ಇತಿಹಾಸದ ಆರಂಭದಿಂದಲೂ ಜಪಾನ್ ಎಲ್ಲ ಬೋಧನೆಗಳನ್ನು ಮುಕ್ತ ಮನಸ್ಸಿನಿಂದ ಸ್ವೀಕರಿಸಿದೆ ಎಂಬುವುದು ಸತ್ಯವಾಗಿದೆ ಮತ್ತು ಹೊರಗಿನಿಂದ ಬಂದ ಸೂಚನೆಗಳು ಸಂಪೂರ್ಣ ಸಾಮರಸ್ಯದಿಂದ ಸ್ಥಳೀಯ ಧರ್ಮದೊಂದಿಗೆ ಬೆರೆತಿವೆ ಬೌದ್ಧ ಧರ್ಮ ಮತ್ತು ಶಿಂಟೋಯಿಸಂನ ಮಿಶ್ರ ಬಿರುದುಗಳೊಂದಿಗೆ ಸತ್ಯದ ಹೆಸರಿನಲ್ಲಿ ನಿರ್ಮಿಸಲಾದ ಅನೇಕ ದೇವಾಲಯಗಳು ನೋಡುವಂತೆ ಕಾನ್ಫ್ಯೂಷಿಸಂ ಮತ್ತು ಟಾವೋ ತತ್ವ ಅಥವಾ ಇತರ ಸಿದ್ಧಾಂತಗಳ ಬೋಧಕರ ನಡುವಿನ ಸಂಬಂಧದಿಂದ ನೋಡಲಾಗಿದೆ ಮತ್ತು ಬೌದ್ಧರು ಮತ್ತು ಶಿಂಟೋ ಪುರೋಹಿತರು ಮೇಲೆ ಉಲ್ಲೇಖಿಸಿದ ಎಲ್ಲಾ ಬೋಧನೆಗಳಿಗೆ ತನ್ನ ಗೌರವವನ್ನು ಸಲ್ಲಿಸುವ ವೈಯಕ್ತಿಕ ಜಪಾನಿಯರನ್ನು ನೋಡುವಂತೆ ಸಾಮಾನ್ಯವಾಗಿ ಎರಡು ಕೋಣೆಗಳನ್ನು ಹೊಂದಿರುವ ಜಪಾನಿನ ಮನೆಗಳು ವಿಲಕ್ಷಣ ನಿರ್ಮಾಣದಿಂದ ಕಂಡುಬರುತ್ತವೆ ಒಂದು ಚಿಕ್ಕ ಬೌದ್ಧ ದೇವಾಲಯಕ್ಕೆ ಮತ್ತು ಇನ್ನೊಂದು ಸಣ್ಣ ಶಿಂಟೋ ದೇವಾಲಯಕ್ಕೆ ಮೊದಲು ಕುಟುಂಬವು ಎರಡು ಧರ್ಮಗಳ ಆಯಾ ಧರ್ಮ ಗ್ರಂಥಗಳನ್ನು ಅಧ್ಯಯನ ಮಾಡುತ್ತದೆ ವಾಸ್ತವದಲ್ಲಿ ಸಂಶ್ಲೇಷಿತ ಧರ್ಮವು ಜಪಾನಿನ ವಿಶೇಷತೆಯಾಗಿದೆ ಮತ್ತು ಇದನ್ನು ಜಪಾನ್ ಸಂಪ್ರದಾಯ ಎಂದು ಕರೆಯಲು ನಾನು ಹಿಂಜರಿಯುವುದಿಲ್ಲ ಆದರೆ ನೀವು ಪ್ರತಿಭಟಿಸುವಿರಿ ಮತ್ತು ಹೀಗೆ ಹೇಳುವಿರಿ ಹಾಗಾದರೆ ಕ್ರೈಸ್ತ ಧರ್ಮವನ್ನು ನಿಮ್ಮ ರಾಷ್ಟ್ರವು ಇತರ ಧರ್ಮಗಳಂತೆ ಏಕೆ ಪ್ರೀತಿಯಿಂದ ಸ್ವೀಕರಿಸುವುದಿಲ್ಲ ಈ ಅಂಶವನ್ನು ನಾನು ವಿಶೇಷವಾಗಿ ನಿಮ್ಮ ಮುಂದೆ ಪ್ರಸ್ತುತಪಡಿಸಲು ಬಯಸುತ್ತೇನೆ ಕ್ರಿಶ್ಚಿಯಾನಿಟಿಯನ್ನು ಅಷ್ಟು ಸೌಹಾರ್ದಯುತವಾಗಿ ಸ್ವೀಕರಿಸದಿರಲು ಎರಡು ಕಾರಣಗಳಿವೆ ಈ ಮಹಾನ್ ಧರ್ಮವು ನಮ್ಮ ದೇಶದಲ್ಲಿ ವ್ಯಾಪಕವಾಗಿ ಹರಡಿತು ಆದರೆ ಸಾವಿರದ ಆರುನೂರ ಮೂವತ್ತೇಳರಲ್ಲಿ ಕ್ರೈಸ್ತ ಮಿಷನರಿಗಳು ಮತಾಂತರಗೊಂಡವರೊಂದಿಗೆ ಸೇರಿ ದೇಶದ ವಿರುದ್ಧ ದುರಂತ ಮತ್ತು ರಕ್ತಸಿಕ್ತ ದಂಗೆಗೆ ಕಾರಣರಾದರು ಮತ್ತು ಮಿಷನರಿಗಳು ಜಪಾನ್ ಅನ್ನು ತಮ್ಮ ಸ್ವಂತ ಮಾತೃ ದೇಶಕ್ಕೆ ಅಧೀನಗೊಳಿಸುವ ಉದ್ದೇಶವನ್ನು ಹೊಂದಿದ್ದರು ಎಂದು ಅರ್ಥ ಮಾಡಿಕೊಳ್ಳಲಾಯಿತು ಇದು ಜಪಾನಿಗೆ ಆಘಾತವನ್ನುಂಟು ಮಾಡಿತು ಮತ್ತು ಈ ಭಯಾನಕ ಮತ್ತು ಒಳನುಗ್ಗುವ ಗದ್ದಲವನ್ನು ನಿಗ್ರಹಿಸಲು ಶೋಗನ್ ಸರ್ಕಾರಕ್ಕೆ ಒಂದು ವರ್ಷ ಬೇಕಾಯಿತು ನಮ್ಮ ಮಾತೃ ದೇಶವು ಕ್ರಿಶ್ಚಿಯಾನಿಟಿಯನ್ನು ನಿಷೇಧಿಸಿದೆ ಎಂದು ನಮ್ಮನ್ನು ದೂಷಿಸುವವರಿಗೆ ಈಗಲ್ಲ ಆದರೆ ಹಿಂದಿನ ಯುಗದಲ್ಲಿ ಇದು ಧಾರ್ಮಿಕ ಅಥವಾ ಜನಾಂಗೀಯ ದ್ವೇಷದಿಂದಲ್ಲ ಆದರೆ ಅಂತಹ ಮತ್ತೊಂದು ದಂಗೆಯನ್ನು ತಡೆಗಟ್ಟಲು ಎಂದು ನಾನು ಉತ್ತರಿಸುತ್ತೇನೆ ನಮ್ಮ ಸ್ವತಂತ್ರವನ್ನು ರಕ್ಷಿಸಲು ನಾವು ಸುವಾರ್ತೆಗಳ ಪ್ರಚಾರವನ್ನು ನಿಷೇಧಿಸಲು ಬದ್ಧರಾಗಿದ್ದೇವೆ ನಮ್ಮ ಇತಿಹಾಸದಲ್ಲಿ ಧರ್ಮದ ವೇಷದಲ್ಲಿ ವಿದೇಶಿ ವಿನಾಶದ ಅಂತಹ ಯಾವುದೇ ದಾಖಲೆಗಳಿಲ್ಲದಿದ್ದರೆ ಮತ್ತು ನಮ್ಮ ಜನರಿಗೆ ಕ್ರಿಶ್ಚಿಯಾನಿಟಿಯ ಹೆಸರಿನ ವಿರುದ್ಧ ಅನುವಂಶಿಕ ಭಯಾನಕತೆ ಮತ್ತು ಪೂರ್ವಗ್ರಹವಿಲ್ಲದಿದ್ದರೆ ಅದನ್ನು ಇಡೀ ರಾಷ್ಟ್ರವು ಉತ್ಸುಕತೆಯಿಂದ ಸ್ವೀಕರಿಸುತ್ತಿತ್ತು ಆದರೆ ಈ ಘಟನೆ ಕಳೆದು ಹೋಗಿದೆ ಮತ್ತು ನಾವು ಅದನ್ನು ಮರೆಯಬಹುದು ಆದರೂ ಕ್ರೈಸ್ತ ಪ್ರಪಂಚದ ಕೆಲವು ಪ್ರಬಲ ರಾಷ್ಟ್ರಗಳು ಕ್ರಮೇಣ ಪೌರಾತ್ಯವನ್ನು ಆಕ್ರಮಿಸುತ್ತಿವೆ ಮತ್ತು ಈ ಕೆಳಗಿನ ಸನ್ನಿವೇಶವು ನಮ್ಮ ಮನಸ್ಸಿನ ಮೇಲೆ ದಿನೇ ದಿನೇ ಪ್ರಭಾವ ಬೀರುತ್ತಿದೆ ಎಂಬ ಒಪ್ಪಿತ ಸತ್ಯವಾದಾಗ ಕ್ರೈಸ್ತ ಧರ್ಮದ ಕೆಲವು ಪ್ರಬಲ ರಾಷ್ಟ್ರಗಳು ಕ್ರಮೇಣವಾಗಿ ಪೌರಾತ್ಯ ಮನಸ್ಸಿನಲ್ಲಿ ನುಸುಳುತ್ತಿವೆ ಎಂಬ ಒಪ್ಪಿತವು ಸತ್ಯವಾಗಿರುವಾಗ ಕ್ರಿಶ್ಚಿಯಾನಿಟಿಯು ವಿನಾಶದ ಸಾಧನ ಎಂದು ಭಯಭೀತರಾಗಿರುವ ಸಂದೇಹ ಅಥವಾ ನೀವು ಮೂಢನಂಬಿಕೆ ಎಂದು ಹೇಳುವುದು ಸಂಪೂರ್ಣವಾಗಿ ಅಸಮಂಜಸವಲ್ಲ ಹಿಂದಿನ ಚಾರಿತ್ರಿಕ ಘಟನೆಯ ಸ್ಪಷ್ಟ ಸ್ಮರಣೆಯನ್ನು ಪುನರುಜ್ಜೀವನಗೊಳಿಸುವುದು ನಾನು ಮಾತನಾಡಲಿರುವ ಸನ್ನಿವೇಶವು ನಮ್ಮ ಪ್ರಸ್ತುತ ಅನುಭವವಾಗಿದೆ ಅದರ ಬಗ್ಗೆ ನಾನು ವಿಶೇಷವಾಗಿ ಈ ಸಂಸತ್ತಿನ ಗಮನವನ್ನು ಸೆಳೆಯುತ್ತೇನೆ ಮತ್ತು ಈ ಸಂಸತ್ತು ಮಾತ್ರವಲ್ಲದೆ ಇಡೀ ಕ್ರೈಸ್ತ ಪ್ರಪಂಚದ ಗಮನವನ್ನೂ ಸೆಳೆಯುತ್ತೇನೆ